ತಾಯಿಗೆ ಉನ್ನತ ಸ್ಥಾನವನ್ನು ನೀಡಲಾಗಿದೆ ಆದರೆ ಇಂದಿನ ವಿಜ್ಞಾನ ಮುಂದುವರೆದಿದ್ದು ಒಂದಿಬ್ಬರು ಪುರುಷರು ಮಗುವನ್ನು ಹೆತ್ತಿದ್ದು ನಿಜ ಆದರೆ ಹಿಂದಿನ ಕಾಲದಲ್ಲೇ ನಮ್ಮ ಪೂರ್ವಜರು ಇಂಥದ್ದೊಂದು ಕೆಲಸವನ್ನು ಆಗಲೇ ಮಾಡಿದ್ದರು ಹೀಗೆ ರಘುವಂಶದ ರಾಜನೂರ್ವ ಪುತ್ರನಿಗೆ ಜನ್ಮ ಕೊಟ್ಟಿದ್ದನಂತೆ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಐಕಾನ್ ಪ್ರೆಸ್ ಮಾಡಿ ರಘುವಂಶದ ರಾಜ ಇಕ್ಷ್ವಾಕು ಅಯೋಧ್ಯೆಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಕ್ಷ್ವಾಕು ವಂಶವನ್ನು ಸ್ಥಾಪಿಸಿದ ಈ ವಂಶದಲ್ಲಿಯೇ ಯುವನಾಶಿ ಎಂಬ ರಾಜನಿದ್ದ ಅವನಿಗೆ ಸಂತಾನವಿರಲಿಲ್ಲ ಹಾಗಾಗಿ ರಾಜ ತನ್ನೆಲ್ಲ ಆಸ್ತಿಯನ್ನ ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡಿದ ಅಲ್ಲಿ ಋಷಿ ಯುವನಾಶನನ್ನ ಭೇಟಿಯಾದರು ಅವನಿಗೆ ಸಂತಾನ ಪ್ರಾಪ್ತಿಯಾಗಲಿ ಎಂದು ಯಜ್ಞ ಮಾಡಿದರು ಆ ಯಜ್ಞದಲ್ಲಿ ಒಂದು ಮಡಿಕೆ ನೀರನ್ನ ನೈವೇದ್ಯ ಮಾಡಿ ಅದನ್ನ ರಾಜನಿಗೆ ನೀಡಿದರು ಅವನಿಗೆ ಸಂತಾನ ಪ್ರಾಪ್ತಿಯಾಗಲಿ ಎಂದು ಯಜ್ಞ ಮಾಡಿದರು ಆ ಯಜ್ಞದಲ್ಲಿ ಒಂದು ಮಡಿಕೆ ನೀರನ್ನ ನೈವೇದ್ಯ ಮಾಡಿದರು ಅದನ್ನ ರಾಜನ ಪತ್ನಿ ಕುಡಿದರೆ ಅವಳಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ಅವರವರೇ ಹೇಳಿಕೊಂಡರು ಅಲ್ಲದೆ ಈ ನೀರನ್ನ ನಾಳೆ ರಾಜನಿಗೆ ನೀಡಬೇಕು ಎಂದು ಹೇಳಿ ಎಲ್ಲರೂ ತಮ್ಮ ತಮ್ಮ ಕುಟೀರಕ್ಕೆ ಹೋಗಿ ಮಲಗಿದರು ಮಧ್ಯರಾತ್ರಿ ರಾಜನಿಗೆ ಬಾಯಾರಿಕೆಯಾಯಿತು ಅವನು ಎಲ್ಲ ಋಷಿಗಳನ್ನು ಕೂಗಿ ಕರೆದ ಆದರೆ ಅವನ ಕೂಗಿಗೆ ಯಾರೂ ಓಗೊಡಲಿಲ್ಲ ರಾಜ ಎಷ್ಟೇ ಹುಡುಕಿದರೂ ನೀರು ಸಿಗಲಿಲ್ಲ ಆಗ ಒಂದು ಮಡಿಕೆಯಲ್ಲಿ ನೀರಿಟ್ಟಿದ್ದನ್ನ ಕಂಡಿತು ರಾಜ ಅದನ್ನು ಗಟಗಟನೆ ಕುಡಿದು ಮಲಗಿದ ಮರುದಿನ ಋಷಿ ಮುನಿಗಳು ನೋಡಿದಾಗ ಮಡಿಕೆಯಲ್ಲಿನ ನೀರು ಖಾಲಿಯಾಗಿತ್ತು ನಂತರ ಅದನ್ನು ರಾಜ ಕುಡಿದನೆಂದು ಗೊತ್ತಾಯಿತು ರಾಜನ ಈ ಎಡವಟ್ಟಿನಿಂದ ರಾಜನ ಪತ್ನಿ ಗರ್ಭವತಿಯಾಗುವುದು ಬಿಟ್ಟು ರಾಜನೇ ಗರ್ಭಧರಿಸಿದ ಸಮಯ ಕಳೆದ ಬಳಿಕ ಅಶ್ವಿನಿ ದೇವತೆಗಳು ಬಂದು ರಾಜನಿಗೆ ಶಸ್ತ್ರಚಿಕಿತ್ಸೆ ಮಾಡಿ ರಾಜನ ಗರ್ಭದಿಂದ ಮಗುವನ್ನ ಹೊರತೆಗಿದರು ಈಗ ಮಗುವಿಗೆ ಆಹಾರ ಹೇಗೆ ಕೊಡುವುದು ಅನ್ನುವ ಯೋಚನೆ ಶುರುವಾಯಿತು ಆಗ ಇಂದ್ರದೇವ ನಾನು ಈ ಮಗುವಿಗೆ ಹಾಲು ಕೊಡುತ್ತೇನೆಂದು ಹೇಳಿ ಮಗುವಿನ ಬಾಯಿಗೆ ತನ್ನ ಬೆರಳನ್ನು ಹಾಕಿದ ನಂತರ ಮಮಧಾತ ಎಂದ ಅಂದರೆ ನಾನು ಈ ಮಗುವಿನ ತಾಯಿ ಎಂದು ಅರ್ಥ ಹಾಗಾಗಿ ಆ ರಾಜನ ಹೆಸರು ಮಂದಾತ ಎಂದು ಇಡಲಾಯಿತು ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ